ಎಸ್, ಪರ್ಟಿಕ್ಯುಲರ್ ಆಗದೆ ಒಂದು ವಿಷಯ ಹೇಳ್ತಾ ಇದ್ರಿ, ಅಂದ್ರೆ ನಾವು ಇಷ್ಟಪಟ್ಟಿರ್ತಕ್ಕಂಥದ್ದನ್ನ ಎಲ್ಲರ ಮನೇಲಿ ಪ್ರೋತ್ಸಾಹಿಸೋರಿಲ್ಲ. ಸೊ ಬಟ್ ಅದಕ್ಕೆ ಅಚೀವ್ ಮಾಡೋಕ್ಕೆ ನಾವು ಕಷ್ಟಪಡಬೇಕಾಗುತ್ತೆ ಅನ್ನೋಂಥದ್ದು. ಇದೇ ಸಂದರ್ಭ ನಿಮ್ಮ ಮನೇಲಿ ಯಾವತ್ತಾದ್ರೂ ಆಗಿತ್ತಾ, ನೀವೇನಾದ್ರು ಅಂದ್ಕೊಂಡಿರ್ತಕ್ಕಂಥ ವಿಚಾರಕ್ಕೆ ಇದು ಆಗುತ್ತೋ ಇಲ್ವೋ ಅನ್ನೋಂಥ ಕ್ವಶನ್ ಮಾರ್ಕ್ಗಳಿರುತ್ತಲ್ಲ ಆ ಥರದ್ದು? ಆ ಥರ ಲೈಫಲ್ಲಿ ಆಗ್ತಾನೆ ಇರುತ್ತೆ. ಆದರೆ ನಮ್ಮ ಮನೇಲಿ ಯಾವತ್ತೂ ಇದು ಮಾಡು ಅದು ಮಾಡು ಅಂತ ಯಾವತ್ತೂ ಹೇಳೇ ಇಲ್ಲ. ನಿಮ್ಗೇನು ಖುಷಿ ಆಗುತ್ತೆ ಅದು ಮಾಡು ಅಂತ ಹೇಳಿದ್ರು. ಸೊ ನನಗೆ ತುಂಬ ಖುಷಿ, ಆಮೇಲೆ ಹೆಮ್ಮೆ ನನಗೆ ಆ ಥರ ನಮ್ಮ ಮನೆಯಲ್ಲಿ ಸಲಿಗೆ ಕೊಟ್ಟರು ಅಂತ. ಪರ್ಟಿಕ್ಯುಲರ್ ಆಗಿ ಅದೇ ಮ್ಯೂಸಿಕ್ ಲವರ್ ಆಗಿರ್ತೀರಿ, ಸೊ ಮ್ಯೂಸಿಕ್ ಡೈರೆಕ್ಟರ್ ಆಗುವಂತಹ ಒಂದಿಷ್ಟು ಕನಸುಗಳಿರುತ್ತೆ ಅನ್ನೋಂಥದ್ದು. ಅದೇ ಆವಾಗಲೇ ನಾವು ಮಾತಾಡಿದಾಗೆ ಸಿದ್ಧಾರ್ಥದಲ್ಲೂ ಕೂಡ ನಿಮ್ದು ಅದೇ ಥರದ ಒಂದು ಕ್ಯಾರೆಕ್ಟರ್ ಪ್ಲೇ ಆಗಿತ್ತು. ಸೊ ಇದರಲ್ಲಿ ಎಷ್ಟು ಡಿಫ್ರೆಂಟ್ ಆಗಿದೆ, ಏನು ಪರ್ಟಿಕ್ಯುಲರ್ ಆಗಿ ಮ್ಯೂಸಿಕ್ ಇಂದ ಹೋಗ್ತಾ ಇರುವಂಥದ್ದು? ಏನು ಪರ್ಟಿಕ್ಯುಲರ್ ಆಗಿ ಮ್ಯೂಸಿಕ್ ಮೇಲೆ ನಿಮಗೆ ಆಸಕ್ತಿ ಇರತಕ್ಕಂತಹ ವಿಷಯಗಳನ್ನೇ ಒಪ್ಕೊಳ್ಳೋಕೆ ಏನು ಕಾರಣ ಅನ್ನೋದು? ಮ್ಯೂಸಿಕ್ ಅಂದರೆ ಎಲ್ಲರಿಗೂ ಇಷ್ಟ, ನಂಗೆ ಒಬ್ಬನಿಗೆ ಅಲ್ಲ. ಏನೇ ಆದ್ರೂ ಮ್ಯೂಸಿಕ್ ಇಷ್ಟ. ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಫಸ್ಟ್ ಹಾಕೋದು ಮ್ಯೂಸಿಕ್ಕೆ. ಸೊ ಆ ಥರ ಸ್ಕ್ರಿಪ್ಟ್ ತಿರ್ಗಾ ನನಗೆ ಸಿಕ್ಕಿದೆ, ಅದಕ್ಕೆ ನಂಗೆ ತುಂಬ ಖುಷಿ. ಆಮೇಲೆ ನಮ್ಮ ವೀರ್ ಸಮರ್ಥ್ ಅವರು ಇದಕ್ಕೆ ತುಂಬ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ, ತುಂಬ ಒಳ್ಳೆ ಮೆಲಡಿ ಸಾಂಗ್ಸ್ ಇದೆ ಅದು, ಆಮೇಲೆ ರೊಮ್ಯಾಂಟಿಕ್ ಸಾಂಗ್ಸ್ಗಳಿವೆ. ಸೊ ಅದಕ್ಕೆ ಆಗಲೇ ಕೇಳೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಖುಷಿ ಆಗ್ತದೆ. ಪರ್ಟಿಕ್ಯುಲರ್ ಆಗಿ ಅದೇ ಒಂದು ವಿಷಯ. ಸೊ ಆ್ಯಸ್ ಯೂಶುವಲ್ ಯುವ ಎಂಟ್ರಿ ಕೊಟ್ಟಾಗಿದೆ. ಸೊ ಈಗ ಸದ್ಯಕ್ಕೆ ಏನಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಬೇರೆ ಬೇರೆ ವೆರೈಟಿ ಪಾತ್ರಗಳನ್ನ ಮಾಡುವಂಥದ್ದು, ಚಾಲೆಂಜಸ್ ಇರುವಂಥದ್ದು ಗೊತ್ತೇ ಇದೆ. ಸೊ ನಿಮಗೆ ಪ್ಯಾನ್ ಇಂಡಿಯಾ ಸಿನಿಮಾದ ಕಾನ್ಸೆಪ್ಟ್ ಅಥವಾ ಆ ಥರದ ಪ್ಲ್ಯಾನ್ಸ್ ಏನಾದರೂ ಇದೆಯಾ, ಹೇಗೆ ಅಂತ? ನನಗನ್ಸುತ್ತೆ ಅದೇ ಒಳ್ಳೆ ಸಿನಿಮಾ ಮಾಡಬೇಕು, ಅದು ತುಂಬ ಚೆನ್ನಾಗಿದ್ದರೆ ಅದೇ ಅದಾಗದೇ ಪ್ಯಾನ್ ಇಂಡಿಯಾ ಆಗುತ್ತೆ. ಸೊ ಈಗಾಗಲೇ ನಮ್ಮ ಕನ್ನಡದಲ್ಲಿ ಒಂದಷ್ಟು ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗುತ್ತೆ, ತುಂಬ ಖುಷಿಯಾಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ ನಮ್ಮ ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ರೀಚ್ ಆಗಿದೆ ಆಗಿದೆ ಅಂತ. ಸೊ ಅದೇ ಎಲ್ಲರೂ ಒಳ್ಳೆ ಕತೆಗಳು ಮಾಡಬೇಕು, ಆ ಕತೆಗಳೇ ಪ್ಯಾನ್ ಇಂಡಿಯಾ ಆಗಬೇಕು.